नमस्ते आत्मीय विद्यार्थी रेलवे जेई टेक्नीशियन एएलपी एनटीपीसी ग्रुप डी यावदे परीक्षेगळिगे सिद्धतेयन्नु माड्तक्कंता विद्यार्थिगळु पीडीएफ नोट्स गळन्नु याव तर डाउनलोड माड्कोबेकु अन्नोदन्न निम्म जोतेयल्लि चर्चे माड्ता इद्दीनि नावु निम्म व्हाट्सएप गे कळिसिरतक्कंता ई लिंक मेले क्लिक माडि इल्लि कॉर्नर अल्लि 3 लाइन्स इदावे लाइन मेले क्लिक माडि आग नम्म आन्लैन् स्टोर् ओपन् आगुत्ते क्रियेटिव् पब्लिकेशन् अंत हेळि इदर मेले क्लिक माडि इदर मेले क्लिक माडिदाग शॉप अंत बरुत्ते शॉप मेले क्लिक माडिदाग इल्लि नावु याव नोट्स अन्नु प्रोवैड् माड्ता इद्दीवि अन्नोदर मेले नोडबहुदु बैंकिंग एग्जाम बुक्स गे इदे इदेन् बेकागिल्ल स्टैटिक जीके इदे मॉडल क्वेश्चन एएलपी टेक्नीशियन के मॉडल क्वेश्चन पेपर इदे बुक्स आर्डर माडबेकागित्तु अंद्रे बुक्स अल्लि आर्डर माडबहुदु करंट अफेयर्स आर्डर माडबहुदु साइंस आर्डर माडबहुदु रेट्री हाल अंद्रे एल्ला प्रोडक्ट गळु ओपन आगुत्तवे ईग निमगे एएलपी टेक्नीशियन जेई एग्जाम बरितक्कंत विद्यार्थिगळिगे बहळष्टु इंपार्टेंट आगिरतक्कंत नोट्स अंतंद्रे स्टैटिक जीके अन्नु नावु इल्लि ओपन माडिदाग इल्लि स्टैटिक जीके बरुत्ते स्टैटिक जीके दल्लि नावु मूरु मटेरियल्स गळन्नु हाकिदीवि डिटेल निमगे थियरी नोट्स बेकु अंतंद्रे तावु ई वंदु नोट्स अन्नु 49 रुपीस अल्लि इरतक्कंत ई नोट्स कन्नड मीडियम नोट्स अन्नु सेलेक्ट माड्कोळ्ळि इंग्लिश ओदलु बेकु अंतंद्रे 39 रुपीस अल्लि इदे ಅದೇ ನಿಮಗೆ ಸ್ಟ್ಯಾಟಿಕ್ ಜಿಕೆ ಎಂ ಸಿ ಕ್ಯೂಗಳು ಬೇಕು ಅಂತಂದರೆ ಪೂರ್ತಿ ಇದು 160 ಪೇಜ್ ಇರತಕ್ಕಂಥ ಒಂದು ಸ್ಟ್ಯಾಟಿಕ್ ಜಿಕೆ ಇದೆ 160 ಪೇಜ್ ಇರತಕ್ಕಂಥದ್ದು ಟಿ ಸಿ ಎಸ್ ಮಾದರಿಯಲ್ಲಿ ಪ್ರೀವಿಯಸ್ ಎಕ್ಸಾಮಲ್ಲಿ ಇರತಕ್ಕಂಥ ಕ್ವಶನ್ಗಳ ಸಂಗ್ರಹ ಇದೆ 2015 ಇಂದ 2023ವರೆಗೆ 99 ರುಪೀಸ್ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಮಾಡಿದರೆ ಟೋಟಲ್ ಇದೆ ಇದರೆಲ್ಲ ಪಿ ಡಿ ಎಫ್ ನೋಡ್ಸಿದ್ದು ನಾವು ಇನ್ಫಾರ್ಮೇಷನ್ ನಾವು ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀವಿ ಅದಾದ ನಂತರ ನಿಮ್ಗೆ ಯಾವ್ದು ಬೇಕು ಅದರ ಮೇಲೆ ನೀವು ಕಾರ್ಟ್ ಅಂತ ಮಾಡಿ ಕಾರ್ಟ್ ಅಂತ ಮಾಡಿದಾಗ ಒಂದು ಸಲ ಒಂದು ಆರ್ಡರ್ ಮಾತ್ರ ತಗೊಳ್ಳಿಕ್ಕೆ ಅವಕಾಶ ಇದೆ ಬೈ ನೌ ಅಂತ ಕ್ಲಿಕ್ ಮಾಡಿ ಬೈ ನೌ ಅಂತ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮ್ಮ ಕಸ್ಟಮರ್ ಡೀಟೇಲ್ಸ್ ಕೇಳ್ತಾರೆ ನೇಮು ಫಸ್ಟ್ ನೇಮು ನಿಮ್ಮ ಸರ್ನೇಮ್ ಅಡ್ರೆಸ್ಸು ಮೇಲ್ ಐ ಡಿ ನಿಮ್ಮ ಫೋನ್ ನಂಬರ್ ಎಲ್ಲ ಹಾಕಿ ಫೋನ್ ನಂಬರ್ ಹಾಕಿ ಮಾಡಿದಾಗ ರಿಸೀವ್ ಆ್ಯಂಡ್ ಪೇ ಅಂತಂದಾಗ ನೀವು ರಿಸೀವ್ ಮಾಡ್ಬೋದು ಇಲ್ಲಿ ರಿಸೀವ್ ಮಾಡಿದಾಗ ನಿಮಗೆ ಇಲ್ಲಿ ಮೇಲ್ ಬರುತ್ತೆ ಎರಡು ಮೇಲ್ ಬಂದಿರ್ತವೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಅದೇ ಥರ ನಿಮಗೆ ಕರೆಂಟ್ ಅಫೇರ್ಸ್ ಬೇಕು ಅಂತಂದರೆ ಕರೆಂಟ್ ಅಫೇರ್ಸನ್ನು ಇಲ್ಲಿ ಹಾಕಿದ್ದೀವಿ ಸಿಕ್ಸ್ ಮಂತ್ ಕರೆಂಟ್ ಅಫೇರ್ಸನ್ನು ಹಾಕಿದ್ದೀವಿ ಸೆಪ್ಟೆಂಬರ್ 23 ಇಂದ ಫೆಬ್ರವರಿ 2024 ವರೆಗೆ ಅಂದರೆ ನೀವು ಒಂದು ವರ್ಷದ ಕರೆಂಟ್ ಅಫೇರ್ಸನ್ನು ಓದಬೇಕಾಗ್ತದೆ ಫೆಬ್ರವರಿಯಿಂದ ಮತ್ತೆ ನಾವು ಅಕ್ಟೋಬರ್ವರೆಗೆ ಕರೆಂಟ್ ಅಫೇರ್ಸನ್ನು ನಾವು ಇಲ್ಲಿಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಈಗ ಇದು ಇಂಗ್ಲೀಷ್ ಮೀಡಿಯಂದಲ್ಲಿದೆ ಹಾಂ ಇದು ಇಂಗ್ಲೀಷ್ ಮೀಡಿಯಂದಲ್ಲಿದೆ ಇದು ಕನ್ನಡ ಮೀಡಿಯಂದಲ್ಲಿದೆ 99 ರುಪೀಸ್ ಮೇ ಪೇ ಮಾಡಿದಾಗ ನಿಮಗೆ 600 ಪೇಜ್ ಇರತಕ್ಕಂಥ ಒಂದು ಪಿ ಡಿ ಎಫ್ ನಿಮಗೆ ಡೌನ್ಲೋಡ್ ಆಗ್ತದೆ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ನೀವು ಓದಬೇಕು ಅಂತಂದರೆ ಈ ಕರೆಂಟ್ ಅಫೇರ್ಸನ್ನು ನೀವು ತೊಗೋಬೋದು ಒನ್ ಲೈನರ್ ಅಂತೇಳಿ ಈ ಒಂದು 14 ರುಪೀಸ್ಗೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಇದನ್ನು ಯಾವ ಥರ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ವ್ಯೂ ಡೀಟೇಲ್ಸ್ ಅಂತ ಮಾಡಿ ಇಲ್ಲಿ ವ್ಯೂ ಡೀಟೇಲ್ಸ್ ಮಾಡಿದಾಗ ಇದ್ರ ಡೀಟೇಲ್ಸ್ ಎಲ್ಲ ನಾವು ಇಲ್ಲಿ ಕೊಟ್ಟಿರ್ತೀವಿ ಈ ಪಿ ಡಿ ಎಫ್ ಮೇಲೆ ಬೈ ಮೇಲೆ ಕ್ಲಿಕ್ ಮಾಡಿ ಬೈ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಮ ಒಂದು ನೇಮನ್ನು ಹಾಕಿ ಇಮೇಲ್ ಐ ಡಿ ಹಾಕಿ ರಿವ್ಯೂ ಆ್ಯಂಡ್ ಪೇ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋನ್ ನಂಬರನ್ನು ಕರೆಕ್ಟಾಗಿ ಹಾಕಿ ರಿವ್ಯೂ ಒಂದು ಪೇ ಮೇಲೆ ಕ್ಲಿಕ್ ಮಾಡಿದಾಗ ಮೇಕ್ ಪೇಮೆಂಟ್ ಅಂತ ಇದೆ ಇದು 14 ರುಪೀಸ್ ನೋಟ್ಸ್ ಈಗ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಮೇಕ್ ಪೇಮೆಂಟ್ ಅಂತ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಗೂಗಲ್ ಪೇ ಫೋನ್ಪೇ ಇದೆಲ್ಲ ತೋರಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ 14 ರುಪೀಸ್ ಇಲ್ಲಿ ತೋರಿಸುತ್ತೆ 14 ರುಪೀಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಈ ಥರ ನಿಮ್ಮ ಪಾವತಿ ಯಶಸ್ವಿ ಆಗಿದೆ ಅಂತೇಳಿ ನಿಮಗೆ ಮೆಸೇಜ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೀವು ನಿಮ್ಮ ಮೇಲ್ ಐ ಡಿಗೆ ಹೋಗಬೇಕು ಈಗ ನಿಮ್ಮ ಮೇಲನ್ನು ಓಪನ್ ಮಾಡಿ ಇಲ್ಲಿ ನಿಮ್ಮ ಮೇಲನ್ನು ಓಪನ್ ಮಾಡಿ ಮೇಲ್ ಓಪನ್ ಮಾಡಿದಾಗ ಇಲ್ಲಿದೆ ನೋಡಿ ಅಪ್ಡೇಟ್ ಇನ್ಸ್ಟಾ ಮೋಜು ಅಂತ ನನ್ನ ಮೇಲ್ ಬಂದಿದೆ ಇಲ್ಲಿ ಸೊ ಮೇಲನ್ನು ಓಪನ್ ಮಾಡ್ತೀವಿ ಇಲ್ಲಿ 14 ರುಪೀಸ್ ಇವು ಯಾವ ಪೇಡ್ ಫಾರ್ ಅ 6 ಮಂತ್ ಕರೆಂಟ್ ಅಫೇರ್ಸ್ ಅಂತಿದೆ ಸೊ ಈಗ ಜಸ್ಟ್ 9:18ಗೆ ನಾನು ಇಲ್ಲಿ ಇದು ಮಾಡಿದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಿ ಡಿ ಎಫ್ ಬಂದಿರುತ್ತೆ ಈ ಪಿ ಡಿ ಎಫ್ ಏನಾಗಿರುತ್ತೆ ಅಂದರೆ ನೀವು ಪೇಮೆಂಟ್ ಮಾಡಿರ್ತಕ್ಕಂಥ ರೆಸಿಪ್ಟ್ ಆಗಿರುತ್ತೆ ಈ ರೆಸಿಪ್ಟ್ ಮೇಲೆ ನೀವು ಏನು ಪೇಮೆಂಟ್ ಮಾಡಿದಿರಿ ಯಾವ ನೋಟ್ಸನ್ನು ಪರ್ಚೇಸ್ ಮಾಡಿದಿರಿ ಅಂತೇಳಿ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ ಇದಾದ ನಂತರ ಇಲ್ಲಿ ಕ್ರಿಯೇಟಿವ್ ಪಬ್ಲಿಕೇಶನ್ ಅಂತ ಇದೆ ಇಲ್ಲಿ ನೋಡಿ ಇದನ್ನು ಓಪನ್ ಮಾಡ್ತೀರಿ ಇದನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ 6 ಮಂತ್ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ನೋಟ್ಸ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಒಂದು ವರ್ಡ್ ಇದೆ ಈ ಡೌನ್ಲೋಡ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು ಓಕೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಓಪನ್ ಆಗೋದಿಲ್ಲ ಅದು ಹಾಂ ಇಷ್ಟು ಮಾಡಿಬಿಡಿ ಇದು ನಿಮ್ಮ ಪಿ ಡಿ ಎಫ್ ಫೋಲ್ಡರ್ ಇರುತ್ತಲ್ಲ ಅಲ್ಲಿ ಇದು ನಿಮ್ಮ ನೋಟ್ಸ್ ಏನಾಗುತ್ತೆ ಓಪನ್ ಆಗುತ್ತೆ ಓಕೆ ಈಗ ನಾವು ನಮ್ಮ ಪಿ ಡಿ ಎಫ್ ಈಗ ನಿಮ್ಮ ಪಿ ಡಿ ಎಫ್ ಫೈಲ್ ಮ್ಯಾನೇಜರನ್ನು ಓಪನ್ ಮಾಡಿ ಫೈಲ್ ಮ್ಯಾನೇಜರನ್ನು ಓಪನ್ ಮಾಡಿದಾಗ ಇಲ್ಲಿ ನೋಡಿ ಮೈ ಫೈಲ್ ಇದೆ ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸಲ್ಲಿ ಹೋಗಿ ಈಗ ನಾನು ಪರ್ಚೇಸ್ ಮಾಡಿ ತೊಗೊಂಡಿರ್ತಕ್ಕಂಥ ಪಿ ಡಿ ಎಫ್ ನೋಟ್ಸ್ ಇಲ್ಲಿ ಓಪನ್ ಆಗುತ್ತೆ ಡೌನ್ಲೋಡ್ ಆಗಿರ್ತದೆ ನೀವು ಇದನ್ನು ಓಪನ್ ಮಾಡಿ ಪ್ರಚಲಿತ ಘಟನೆಗಳು ಒನ್ ಲೈನರ್ ಆನ್ ಕೀ ಆನ್ಸರ್ಸ್ ನೋಡಿರಿ ಈ ಥರ ಎಲ್ಲ ಡೀಟೇಲ್ ಆಗಿ ಪಿ ಡಿ ಎಫ್ ನೋಟ್ಸ್ ಇರುತ್ತೆ
ಇದು ಜಸ್ಟ್ ಫಾಸ್ಟಾಗಿ ರಿವ್ಯೂ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಒನ್ ಲೈನರ್ ಪಿ ಡಿ ಎಫ್. ಇದು ಈ ಪಿ ಡಿ ಎಫ್ ಕನ್ನಡ ಮೀಡಿಯಮ್ದಲ್ಲೇ ಇದೆ, ಇದೇ ನಿಮಗೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬೇಕಾದರೂ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಟ್ರಾನ್ಸ್ಲೇಟ್ ಆಗಿರ್ತಕ್ಕಂಥ ಒಂದು ನೋಟ್ಸು ಇದಾಗಿದೆ. ಸೊ ಈ ಪಿ ಡಿ ಎಫನ್ನು ಈ ಥರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದೇ ಥರ ನೀವು ಉಳಿದ ಯಾವುದೇ ವಿಷಯವನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ. ಅದೇ ಥರ ಯಾವುದೇ ಪಿ ಡಿ ಎಫನ್ನು ನೀವಿಲ್ಲಿ ಸೈನ್ಸ್ ಇದೆ, ಯಾರು ಸೈನ್ಸ್ ಪಿ ಡಿ ಎಫ್ ನೋಟ್ಸ್ ಬೇಕು ಅವರು ಇದೇ ಥರ ಇಲ್ಲಿ ಸೈನ್ಸ್ ನೋಟ್ಸನ್ನು ಓಪನ್ ಮಾಡ್ಬೋದು. ಇದರಲ್ಲಿ ವ್ಯೂ ಡೀಟೇಲ್ಸ್ ಅಂತಿದೆ. ಸೈನ್ಸಲ್ಲಿ ಈ ಥರ ಕನ್ನಡ ಮೀಡಿಯಮ್ದಲ್ಲಿ ನೋಟ್ಸ್ ಇದೆ, ಇದೆಲ್ಲ ಕೆಲವೊಂದು ಇಮೇಜ್ಗಳನ್ನು ಹಾಕಿದ್ದೀವಿ, ಒನ್ ಲೈನರಲ್ಲಿ ಇದೆ, ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಸೈನ್ಸ್ ನೋಟ್ಸನ್ನು. ಒಂದು ವೇಳೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬೇಕು ಅಂದರೆ ಇದು ನೋಡಿ, ಇಲ್ಲಿ ಪೇಜಸ್ಗಳನ್ನು ಹಾಕಿದ್ದೀವಿ. ಸೊ ಈ ಥರ ಕಂಪ್ಲೀಟಾಗಿ ಡಿ ಟಿ ಪಿ ಮಾಡಿರ್ತಕ್ಕಂಥ ನೋಟ್ಸ್ ಇದಾಗಿರ್ತದೆ. ಈ ನೋಟ್ಸದ ಇಮೇಜನ್ನು ನಾವಿಲ್ಲಿ ಹಾಕಿದ್ದೀವಿ. ಸೊ ಸ್ಯಾಂಪಲ್ ಇಮೇಜಸ್ ಇದಾವೆ. ಸೊ ಈ ನೋಟ್ಸನ್ನು ರೈಲ್ವೆ ಎಕ್ಸಾಮ್ಗಾಗಿನೇ ರೆಡಿ ಮಾಡಿರ್ತಕ್ಕಂಥ ನೋಟ್ಸ್ ಇದೆ. ಯಾರು ಜೆಇ ಎಕ್ಸಾಮ್ ಬರೀತಾ ಇದ್ರಿ, ಮಸ್ಟ್ ಅಂಡ್ ಶುಡ್ ಈ ಒಂದು ಮೂರು ಇಂಗ್ಲೀಷ್ ಮೀಡಿಯಮ್ ನೋಟ್ಸನ್ನು ತಾವು ಡೌನ್ಲೋಡ್ ಮಾಡಿಕೊಂಡು. ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ. ಯಾರು ಜೆಇ ಎಕ್ಸಾಮನ್ನು ನೆಕ್ಸ್ಟ್ ಮಂತ್ ಬರೀತಾ ಇದ್ರಿ, ಅವ್ರು ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಈ ಮೂರು ನೋಟ್ಸ್ ಇಂಗ್ಲೀಷ್ ಮೀಡಿಯಮ್ದಲ್ಲಿದ್ದಾವೆ. ಹೋದ್ರೆ ಭಾರಿ ಸಿಂಪಲಾಗಿ ರೈಲ್ವೆ ಎಕ್ಸಾಮ್ಗಾಗಿನೇ ಎನ್ ಸಿ ಆರ್ ಟಿ ಸಿಲೆಬಸ್ಸನ್ನು, ಸಿ ಬಿ ಎಸ್ ಸಿ ಸಿಲೆಬಸ್ಸನ್ನು ಫಾಲೋ ಮಾಡಿ ರೆಡಿ ಮಾಡಿರ್ತಕ್ಕಂಥ ಒಂದು ನೋಟ್ಸ್ ಆಗಿದೆ. ಭಾಳಷ್ಟು ಯೂಸ್ಫುಲ್ ಆಗಿದೆ. ಇದನ್ನು ತಾವೆಲ್ಲ ಡೌನ್ಲೋಡ್ ಮಾಡ್ಕೋಬೋದು. ಯಾರಿಗೆ ಕನ್ನಡ ಮೀಡಿಯಮ್ದಲ್ಲಿ ಬೇಕು, ಸೊ ಅವರು ಈ ಒಂದು ಕನ್ನಡ ಮೀಡಿಯಮ್ 49 ರುಪೀಸಲ್ಲಿ ಇರ್ತಕ್ಕಂಥ ಪಿ ಡಿ ಎಫನ್ನು ಇದು ಒಂದೇ ಡೌನ್ಲೋಡ್ ಮಾಡ್ಕೋಬೋದು. ಇದರ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರು ಸಬ್ಜೆಕ್ಟು ಅದರಲ್ಲಿ ಇನ್ವಾಲ್ವ್ ಆಗಿದೆ. ರೈಟ್ರಿ? ಓಕೆ.